ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ತುಂಬ ಚಳಿ ಇದೆ, ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಖಂಡಿತ ಎಲ್ರಿಗೂ ಇಷ್ಟ ಆಗುವಂಥ ಈ ಒಂದು ರೆಸಿಪಿ ಗೋಬಿ ಮಂಚೂರಿಯನ್. ತುಂಬ ಈಸಿಯಾಗಿ ಮನೆಯಲ್ಲಿಯೇ ನಾವು ಮಾಡ್ಕೋಬೋದು, ಹೊರಗಡೆ ದುಡ್ಡು ಕೊಟ್ಟು ತೊಗೊಳ್ಳೋದಕ್ಕಿಂತ ತುಂಬ ರುಚಿಯಾಗಿ ಬರುತ್ತೆ. ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ವೀಡಿಯೋ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಹೂಕೋಸನ್ನ ನಾನು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ತುಂಬ ದಪ್ಪ ದಪ್ಪ ಹಾಕಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಸ್ವಲ್ಪ ಈ ರೀತಿ ಮೀಡಿಯಮ್ಮಾಗಿ ಕಟ್ ಮಾಡಿ ತೊಗೊಳ್ಳಿ. ಇದರಲ್ಲಿ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಇರೋದ್ರಿಂದ ಫಸ್ಟು ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಬಿಸಿಯಾಗಿರುವಂಥ ನೀರು. ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿ ಈ ಹೂಕೋಸು ಹಾಕಿ ಒಂದು 2 ನಿಮಿಷ ಬಿಡಿ, ಕುದಿಸೋದು ಬೇಡ. 2 ನಿಮಿಷ ಅದು ಬಿಸಿನೀರಲ್ಲೇ ಇರಲಿ. 2 ನಿಮಿಷ ಬಿಟ್ಟಮೇಲೆ ತಣ್ಣೀರಲ್ಲಿ 1-2 ಸರ್ತಿ ಅದನ್ನು ವಾಶ್ ಮಾಡಿ ಯೂಸ್ ಮಾಡಿ. ಹೂಕೋಸನ್ನ ನಾನು ಇವಾಗ ಕ್ಲೀನ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೀನಿ. ಈಗ ನಾವು ಇದಕ್ಕೆ ಒಂದೊಂದೇ ವಸ್ತುನ ಹಾಕೋಣ. ಫಸ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ, ಗೋಬಿಗೆ ಬೇಕಾದಷ್ಟು ಮಾತ್ರ. ನೆಕ್ಸ್ಟು ಖಾರಕ್ಕೆ ಇಲ್ಲಿ ಅಚ್ಚಕಾರದ ಪುಡಿ ಹಾಕಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಫುಡ್ ಕಲರ್ಸ್ನ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ಇಲ್ಲಿ 1-4 ದೊಡ್ಡ ಚಮಚದಷ್ಟು ಮೈದಾನ ಹಾಕೋತಾ ಇದ್ದೀನಿ. ನೆಕ್ಸ್ಟು 4 ದೊಡ್ಡ ಚಮಚದಷ್ಟು ಕಾರ್ನ್ಫ್ಲೋರನ್ನು ಸೇಮ್ ಮೆಷರ್ಮೆಂಟಲ್ಲಿ ಹಾಕೋತಾ ಇದ್ದೀನಿ. ಫಸ್ಟು ಇದನ್ನೆಲ್ಲ ಈಗ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕಾರ್ನ್ಫ್ಲೋರು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ಅಥವಾ ಮೈದಾ ಜಾಸ್ತಿ ಹಾಕ್ಕೋಬೋದು. ಕಾರ್ನ್ಫ್ಲೋರ್ ಜಾಸ್ತಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ಮೈದಾ ಜಾಸ್ತಿ ಹಾಕ್ಕೊಂಡ್ರೆ ಮೆತ್ತಗೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಫಸ್ಟ್ ಈಗ ನಾನು ಎಲ್ಲದನ್ನು ಡ್ರೈ ಮಿಕ್ಸ್ ಮಾಡ್ಕೊಂಡಲ್ಲ, ನೀರು ಜಾಸ್ತಿ ಹಾಕ್ಕೋಬೇಡಿ. ಸುಮ್ಮನೆ ಸ್ವಲ್ಪ ನೀರನ್ನು ಈ ರೀತಿ ಚುಮುಕಿಸ್ಕೊಂಡು ಆ ಹಿಟ್ಟೆಲ್ಲ ಆ ಒಂದು ಗೋಬಿಗೆ ಈ ರೀತಿ ಕೋಟ್ ಆಗಬೇಕು. ತುಂಬ ನೀರು ಥರ ಮಾಡ್ಕೋಬಾರ್ದು, ಇಷ್ಟು ಇದ್ದರೆ ಸಾಕಾಗತ್ತೆ. ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಗೋಬಿ ಒಂದೊಂದೇ ಪೀಸ್ನ ನೋಡಿ ಈ ರೀತಿ ಹಾಕ್ತಾ ಹೋಗಿ ಎಣ್ಣೆಗೆ, ಗೋಲ್ಡನ್ ಬ್ರೌನ್ ಬರೋವರೆಗೂ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದೇ ಸರ್ತಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು. ಹಾಗಾಗಿ ಆ ಎಣ್ಣೆ ಎಷ್ಟು ತೊಗೊಂಡಿರ್ತೀರಾ ಅದರ ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೊಂಡು ಫ್ರೈ ಮಾಡಿ ನೋಡಿ. ಈ ಬಣ್ಣಕ್ಕೆ ಬರಬೇಕು ಎಲ್ಲದನ್ನು ಇದೇ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ನಾನು ಯಾವುದೇ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ. ನೆಕ್ಸ್ಟು ಇನ್ನೊಂದು ಬೌಲ್ ತೊಗೊಂಡು ಅದಕ್ಕೆ 1-2 ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಇದಕ್ಕೆ 1/2 ಗ್ಲಾಸಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಈಗ ನಾವು ಗೋಬಿ ಮಂಚೂರಿಯ ಮಾಡೋದಕ್ಕೆ ರೆಡಿ ಮಾಡೋಣ. ಸಾಸ್ಗಳನ್ನ ಮಾಡ್ತಾ ಹಾಕ್ಕೋಬೋದು, ಇಲ್ಲ ಹೀಗೆ ಫಸ್ಟೇ ಕಲಸಿ ಇಟ್ಕೋಬೋದು. ಅದಕ್ಕೆ ಫಸ್ಟ್ ನಾನಿಲ್ಲಿ 1/4 ಚಮಚ ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ರೆಡ್ ಚಿಲ್ಲಿ ಸಾಸ್ ಬರುತ್ತಲ್ಲ ಅದು 2 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೋಬೋದು. ಗ್ರೀನ್ ಚಿಲ್ಲಿ ಸಾಸ್ ಇದ್ದರೆ ಅದನ್ನು ಸಹ 1 ಸ್ಪೂನಷ್ಟು ಹಾಕ್ಕೋಬೋದು. ನಂತರ 1/2 ಚಮಚದಷ್ಟು ಸೋಯಾ ಸಾಸು ಹಾಕ್ಕೊಂಡು ಫಸ್ಟು ಇದನ್ನೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ 1/4 ಚಮಚದಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು 1-2 ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ಎಸಳುಗಳು ಅದನ್ನು ಸಹ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ 1-3 ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗಾಗಿನೇ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳಿದ್ದು. ರೆಡ್ ಚಿಲ್ಲಿ ಸಾಸ್ ಹಾಕ್ಕೋತಿರಲ್ಲ ಆವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಸಹ ಹಾಕ್ತೀವಿ, ಹಾಗಾಗಿ ಖಾರ ಜಾಸ್ತಿ ತಿಂತೀರಾ ಅನ್ನೋರು ಜಾಸ್ತಿ ಹಾಕ್ಕೋಬೋದು. ಇಲ್ಲಿ ನನಗೆ ಸ್ವಲ್ಪ ಗ್ರೇವಿ ರೀತಿ ಬೇಕು ಅಂತ ನಾನು ಈರುಳ್ಳಿ ಜಾಸ್ತಿ ಹಾಕ್ತಾ ಇದ್ದೀನಿ. ಎಲ್ಲ ತುಂಬ ಫ್ರೈ ಆಗಬೇಕು ಅಂತಿಲ್ಲ, ಹಾಕಿದ ತಕ್ಷಣ ಸ್ವಲ್ಪ ನೋಡಿ ಈ ರೀತಿ ಕೈಯಾಡಬೇಕು. ತುಂಬ ಅದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಬೇಡ. ಸ್ವಲ್ಪ ಅದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಒಂದೊಂದೇ ಸಾಸನ್ನು ಈ ಟೈಮಲ್ಲಿ ನೀವು ಹಾಕ್ತಾ ಹೋಗ್ಬೋದು. ಇಲ್ಲಾಂದರೆ ಒಂದ್ಸರ್ತಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಎಲ್ಲದನ್ನು ಒಟ್ಟಿಗೆ ನೋಡಿ ಈ ರೀತಿ ಹಾಕಿ ಕಲಸ್ಬೋದು. ಸಾಸ್ಗಳನ್ನೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಸಾಸ್ಗಳಲ್ಲೂ ಉಪ್ಪಿರುತ್ತೆ, ಹಾಗೆ ಒಂದು ಸ್ವಲ್ಪ ಹುಳಿ ಅಂಶನೂ ಇರೋದ್ರಿಂದ ನೀವು ಉಪ್ಪನ್ನು ಅಷ್ಟೇ ನೋಡಿ ಹಾಕ್ಕೋಬೇಕು. ಸ್ವಲ್ಪ ಇದನ್ನು ಫ್ರೈ ಮಾಡಿದ್ಮೇಲೆ ನಾವು ಆಲ್ರೆಡಿ
ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಾರ್ನ್ಫ್ಲೋರ್ ಮಿಕ್ಸ್ಚರು, ಅದನ್ನು ಈ ರೀತಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ನೋಡಿ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಹಾಕಿದ್ಮೇಲೆ ಈ ರೀತಿ ಆಗತ್ತೆ. ಈಗ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಗೋಬಿನ ಈ ರೀತಿ ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿಟ್ಟರೆ ಮೆತ್ ಮೆತ್ತಗಾಗ್ಬಿಡತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಈ ರೀತಿ ಒಂದು ಗೋಬಿನ ಫ್ರೈ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಯಾವಾಗ ಬೇಕು ಆವಾಗ ಈಸಿಯಾಗಿ ಒಗ್ಗರಣೆ ಹಾಕ್ಕೊಂಬಿಡ್ಬೋದು ಸಾಸ್ಗಳನ್ನೆಲ್ಲ ಹಾಕ್ಬಿಟ್ಟು. ಬೇಕು ಅಂದರೆ ಒಟ್ಟಿಗೆ ಈ ರೀತಿಯೂ ನೀವು ರೆಡಿ ಮಾಡಿದ ತಕ್ಷಣವೇ ಈ ರೀತಿ ಮಾಡ್ಬೋದು. ಇಲ್ಲ ಮಾಡಿ ಇಟ್ಕೊಂಡು ಮಕ್ಕಳು ಬರೋ ಟೈಮ್ಗೆ, ಸ್ಕೂಲಿಂದ ಮಕ್ಕಳು ಬರ್ತಾರಲ್ಲ, ಆ ಟೈಮ್ಗೆ ನಾವು ಒಗ್ಗರಣೆ ಮಾಡಿ ರೆಡಿ ಮಾಡಿ ಕೊಡ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ. ಹೊರಗಡೆ ನಾವು ದುಡ್ಡು ಕೊಟ್ಟರೆ 150-200 ರೂಪಾಯಿ ಕೆಲವೊಂದು ಕಡೆ ಎಲ್ಲ ಇರುತ್ತೆ. ಸೊ ಇದು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ ನೀವು ಸಹ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಆಲ್ರೆಡಿ ಸಾಸ್ಗಳಲ್ಲೆಲ್ಲ ಉಪ್ಪಿರುತ್ತೆ, ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಬೇಕಂದರೆ. ಜೊತೆಗೆ ನಿಮಗೆ ಇನ್ನು ಸ್ವಲ್ಪ ಹುಳಿ ಥರ ಬೇಕು ಅಂತಂದರೆ ವಿನಿಗರ್ನ ಒಂದು 1/2 ಚಮಚದಷ್ಟು ಹಾಕ್ಕೋಬೋದು. ಆ ಸಾಸ್ಗಳಲ್ಲಿ ಉಪ್ಪಿನಂಶ ಹುಳಿಯಂಶ ಎಲ್ಲ ಇರೋದ್ರಿಂದ ನಾನು ವಿನಿಗರ್ ಹಾಕಿಲ್ಲ. ಉಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಗೋಬಿ ಮಂಚೂರಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ.